ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಡಿಸೆಂಬರ್ 19, 20 ಮತ್ತು 21 2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ದೊರಕಿದೆ? ಉತ್ತರ ಟಿಪಿ ಅಶೋಕ್ ಹಾಗೂ ಎಚ್ಎಸ್ ಶ್ರೀಮತಿರವರಿಗೆ. ಟಿಪಿ ಅಶೋಕ್ರವರ ಕಥನ ಭಾರತಿ ಕೃತಿಯು ಪ್ರಸಕ್ತ ಸಾಲಿನ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಹಾಗೂ ಎಚ್ಎಸ್ ಶ್ರೀಮತಿರವರು ಅನುವಾದಿಸಿರುವ ಬೆಂಗಾಲಿ ಸಾಹಿತಿ ಮಹಾಶ್ವೇತಾದೇವಿ ಅವರ ಕಥಾ ಸಾಹಿತ್ಯ ಭಾಗ 1 ಮತ್ತು ಭಾಗ 2 ಕೃತಿಗಳಿಗೆ ಈ ಪ್ರಶಸ್ತಿ ಲಭಿಸಿದೆ. 2017 ಫಿಫಾ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನ ಗಳಿಸಿದ ರಾಷ್ಟ್ರ ಯಾವುದು? ಉತ್ತರ ಬ್ರೆಜಿಲ್. ಈ ಪಟ್ಟಿಯಲ್ಲಿ ಭಾರತವು 105ನೇ ಸ್ಥಾನದಲ್ಲಿದೆ. ಕನ್ನಡ ಸಾಹಿತ್ಯ ಪರಿಷತ್ ನೀಡುವ 2018 ಸಾಲಿನ ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿಗೆ ಪಾತ್ರರಾದವರು ಯಾರು? ಉತ್ತರ ಲೇಖಕ ಸರೋಜ್ ಕಾಟ್ಕರ್. ಕರ್ನಾಟಕ ಸಾಹಿತ್ಯ ಪರಿಷತ್ನ ಪ್ರಸ್ತುತ ಅಧ್ಯಕ್ಷರು ಮನು ಬಳಗಾರ್. ಯಾವ ರಾಜ್ಯದ ರಸ್ತೆ ಸಾರಿಗೆ ಸಂಸ್ಥೆಯು ದೇಶದ ಪ್ರಥಮ ಹಾಗೂ ವಿಶ್ವದ 2ನೇ ಅತ್ಯುತ್ತಮ ಸಾರಿಗೆ ಸಂಸ್ಥೆ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ? ಉತ್ತರ ಕರ್ನಾಟಕದ KSRTC. 2017 31ನೇ ಮೂರ್ತಿದೇವಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ ಬೆಂಗಾಲಿ ಕವಿ ಜಾಯ್ ಗೋಸ್ವಾಮಿರವರಿಗೆ. ಜಾಯ್ ಗೋಸ್ವಾಮಿರವರಿಗೆ ಈ ಪ್ರಶಸ್ತಿಯು ಅವರ ಕವನ ಸಂಕಲನ ಡೂ ಡೊಂಡೋ ಪುವಾರ ಮಾತ್ರೋಕ್ಕಾಗಿ ದೊರಕಿದೆ. ಸಾಧನೆಯ ಶಿಖರಾರೋಹಣ ಗ್ರಂಥವು ಯಾರ ರಾಜಕೀಯ ಜೀವನಾಧಾರಿತ ಗ್ರಂಥವಾಗಿದೆ? ಉತ್ತರ ಎಚ್ಡಿ ದೇವೇಗೌಡ. ಎಚ್ಡಿ ದೇವೇಗೌಡರವರು ಪ್ರಧಾನಿಯಾಗಿದ್ದಾಗ ಅವರು ರಾಷ್ಟ್ರಕ್ಕೆ ನೀಡಿದ ಕೊಡುಗೆಗಳನ್ನು ಈ ಕೃತಿಯಲ್ಲಿ ದಾಖಲೆ ಸಮೇತ ವಿವರಿಸಲಾಗಿದೆ. ಈ ಕೃತಿಯ ಕರ್ತೃ ಪ್ರೊಫೆಸರ್ ಪ್ರಧಾನ್ ಗುರುದತ್ ಮತ್ತು ಪ್ರೊಫೆಸರ್ ನಾಗಣ್ಣ. 2017 ಸಾಲಿನ ವಿಶ್ವ ಟೆಸ್ಟ್ ಕ್ರಮಾಂಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವವರು ಯಾರು? ಉತ್ತರ ಆಸ್ಟ್ರೇಲಿಯಾ ತಂಡದ ನಾಯಕ ಸ್ಟೀವ್ ಸ್ಮಿತ್. 2ನೇ ಸ್ಥಾನದಲ್ಲಿ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ ಮತ್ತು 3ನೇ ಸ್ಥಾನದಲ್ಲಿ ಚೇತೇಶ್ವರ್ ಪೂಜಾರವರು ಇದ್ದಾರೆ. ಡಿಜಿಟಲ್ ಕರೆನ್ಸಿ ಬಿಟ್ಕಾಯಿನ್ ಅನ್ನು ಮೊದಲು ಪರಿಚಯಿಸಿದವರು ಯಾರು? ಉತ್ತರ ಸತೋಶಿ ನಕಮೊಟೊ. ಗೋವಾ ರಾಜ್ಯದ 56ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾವ ದಿನದಿಂದ ಆಚರಿಸಲಾಗುತ್ತದೆ? ಉತ್ತರ ಡಿಸೆಂಬರ್ 19. ಗೋವಾ ರಾಜ್ಯವು ಪೋರ್ಚುಗೀಸರ ಆಳ್ವಿಕೆಯಿಂದ ಮುಕ್ತವಾಗಿ ಇಂದಿಗೆ 450 ವರ್ಷಗಳು ಕಳೆದಿವೆ. 2017 ಜಾಗತಿಕ ಆವಿಷ್ಕಾರ ಸೂಚ್ಯಂಕದಲ್ಲಿ ಅಗ್ರಸ್ಥಾನ ಗಳಿಸಿದ ರಾಷ್ಟ್ರ ಯಾವುದು? ಉತ್ತರ ಸ್ವಿಟ್ಜರ್ಲ್ಯಾಂಡ್. ಭಾರತವು ಈ ಸೂಚ್ಯಂಕದಲ್ಲಿ 60ನೇ ಸ್ಥಾನದಲ್ಲಿದೆ. 2018 ವಿಶ್ವಕಪ್ ಆತಿಥ್ಯ ವಹಿಸಲಿರುವ ರಾಷ್ಟ್ರ ಯಾವುದು? ಉತ್ತರ ರಷ್ಯಾ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.